ಕ್ರೈಸ್ಟ್ ಕಾಲೇಜಿನ ಸುವರ್ಣ ಮಹೋತ್ಸವದ ಅಂಗವಾಗಿ ಕವಿ ಸಮಯ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಹಳೆಗನ್ನಡದ ಪಠ್ಯಗಳನ್ನು ಹಲವಾರು ಆಯಾಮಗಳಲ್ಲಿ ಗ್ರಹಿಸುವ ಸೂಕ್ಷ್ಮ ಒಳನೋಟಗಳನ್ನು ವಿದ್ವಾಂಸರ ಮೂಲಕ ಕಟ್ಟಿಕೊಡುವಂತಹ ವಿನೂತನ ಕಾರ್ಯಕ್ರಮ ಇದು. ಕುಮಾರವ್ಯಾಸ ಎಂಬ ಕಾವ್ಯನಾಮವನ್ನು ಹೊಂದಿರುವ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿರುವ ಕವಿ ಗದುಗಿನ ನಾರಾಯಣಪ್ಪ. ಈ ಕವಿಯ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಲ್ಲಿ ಕಂಡುಬರುವ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವಳು ಎಂಬ ಭಾಗವನ್ನು ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಸಂಶೋಧಕರಾದ ವಿದ್ವಾಂಸರಾದ ಪ್ರೊಫೆಸರ್ ಕೆಆರ್ ಗಣೇಶ್ ಅವರು ಕಾವ್ಯದ ಒಳನೋಟವನ್ನು ಕಟ್ಟಿಕೊಡಲಿದ್ದಾರೆ. ಕುಮಾರವ್ಯಾಸ ಕವಿಯ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದಿಂದ ಆರಿಸಿದ ಈ ಭಾಗ 2ನೇ PUC ಕನ್ನಡ ವಿದ್ಯಾರ್ಥಿಗಳ ಪಠ್ಯದಲ್ಲಿ ಸೇರ್ಪಡೆಯಾಗಿದೆ. ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ವಿರಾಟ ಪರ್ವ ಒಂದು ವಿಶೇಷವಾದಂತಹ ಪರ್ವ. ಅದರಲ್ಲಿ ಅಜ್ಞಾತವಾಸದ 1 ವರ್ಷದ ಕಾಲವನ್ನು ಕಳೆದ ಪಾಂಡವರ ಕಥೆ ಅಡಕವಾಗಿದೆ. ದ್ರೌಪದಿ ಸೈರೇಂದ್ರಿಯ ವೇಷದಲ್ಲಿರ್ತಾಳೆ, ಭೀಮ ವಲಲನಾಗಿ ಅಡುಗೆ ಮನೆಯಲ್ಲಿರ್ತಾನೆ, ಧರ್ಮನಾಥ ಧರ್ಮರಾಜ ಅಂತಲೂ ಕರಿಬೋದು ಅವನನ್ನು ನಾವು ಪಗಡೆ ಆಟ ಆಡಿಕೊಂಡು ವಿರಾಟರಾಯನ ಜೊತೆಯಲ್ಲಿರ್ತಾನೆ, ಅರ್ಜುನ ಬೃಹನ್ನಳೆಯಾಗಿರ್ತಾನೆ, ನಕುಲ ಸಹದೇವರು ಕೊಟ್ಟಿಗೆ ಮನೆಯಲ್ಲಿ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿರ್ತಾರೆ, ಆದರೆ ದ್ರೌಪದಿಯ ರಕ್ಷಣೆಗೆ ಯಾರೂ ಇರಲ್ಲ. ಕೀಚಕ ವಿರಾಟರಾಯನ ಹೆಂಡತಿ ಅಥವಾ ರಾಣಿ ಸುದೇಷ್ಣೆಯ ತಮ್ಮ ಅಥವಾ ಸಹೋದರ ದ್ರೌಪದಿಯನ್ನು ನೋಡ್ತಾನೆ. ನೋಡಿದಾಗ ಅವನಿಗೆ ಆಕೆಯ ಮೇಲೆ ಆಸೆಯಾಗುತ್ತೆ. ಆ ಆಸೆಯಾದಂಥ ಸಂದರ್ಭದಲ್ಲಿ ಆಕೆಯನ್ನು ಆತ ಅವಮಾನ ಮಾಡ್ತಾನೆ ಅಂತನ್ನುವ ಭಾಗ ನಮಗೆ ಇಟ್ಟಿರುವ ಪಠ್ಯಭಾಗದ ಹಿನ್ನೆಲೆಯಲ್ಲಿದೆ. ಆಗ ತನ್ನ ಮನೆಗೆ ಬಂದಂತಹ ದ್ರೌಪದಿಯನ್ನು ಅಟ್ಟಿಸಿಕೊಂಡು ಹೋಗುವ ಕೀಚಕ ಸಭೆಯಲ್ಲಿ ಕುಳಿತಿದ್ದಂಥ ಧರ್ಮರಾಯ ವಿರಾಟರಾಯನ ಎದುರಿನಲ್ಲಿ, ಅಲ್ಲೇ ಇದ್ದ ಭೀಮನ ಎದುರಿನಲ್ಲಿ ತಲೆ ಹಿಡಿದು ಅವಮಾನ ಮಾಡ್ತಾನೆ, ಕಾಲಿನಲ್ಲಿ ಒದಿತಾನೆ. ಅಂತಹ ಸಂದರ್ಭದಲ್ಲಿ ಧರ್ಮರಾಯ ಆಗಲಿ ಭೀಮನಾಗಲಿ ದ್ರೌಪದಿಯ ಪಕ್ಷ ವಹಿಸಲ್ಲ. ಆಗ ಬಹಳ ಬೇಸರದಿಂದ ಏನೋ ಆ ಕ್ಷಣಕ್ಕೆ ತಪ್ಪಿಸಿಕೊಂಡು ಹೋದಂಥ ದ್ರೌಪದಿ ಮತ್ತೆ ಅರಮನೆಗೆ ಹಿಂತಿರುಗುತ್ತಾಳೆ. ಹಿಂತಿರುಗಿ ಬಂದ ಮೇಲೆ ಅವಳ ಆಲೋಚನೆ, ಅವಳು ಮಾಡಿದಂತಹ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು, ಇವುಗಳನ್ನು ಕುಮಾರವ್ಯಾಸ ಇಲ್ಲಿ ಬಹಳ ಚೆನ್ನಾಗಿ ಸೆರೆ ಹಿಡಿದಿದ್ದಾನೆ. ಏನು ಅಂತಂದರೆ, ಅವಳು ಹೇಳುವ ಮಾತುಗಳನ್ನು ಕವಿಯ ಮಾತಿನಲ್ಲೇ ಕೇಳಬೇಕು. ಆರಿಗೆ ಉಸಿರುವೇನು, ಆರಸಾರವೇನು, ಆರಿಗೆ ಒರಲುವೇನು, ಆರಿಗೆ ಅರುಹುವೇನು, ಆರಬೇಡುವೇನು, ಅಕಟಾ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವಲು ಮುನ್ನಾರು ನವೆದರುಂಟು, ಮರಣವು ಬಾರದೇ ಎಂದು ಅರಲಿದಳು ಬಸುರನು ಹೋಯ್ದು ಶಶಿವದನೆ. ಚಂದ್ರವದನೆ ಅವಳು, ಅಯ್ಯೋ ನಾನು ಇನ್ನೊಂದು ಸರಿ ಹೆಣ್ಣಾಗಿ ಹುಟ್ಟಬಾರ್ದಪ್ಪ ಅಂತ ಯೋಚನೆ ಮಾಡಿದ್ಲಂತವಳು. ನನಗೆ ಅದು ಮುಖ್ಯ ಅನ್ನಿಸ್ಲಿಲ್ಲ. ನನಗನ್ಸಿದ್ದೇನು ಅಂತಂದರೆ, ಎದುರಾದಂಥ ಧರ್ಮರಾಯ ಅಯ್ಯೋ ಹೆಂಗಸಾಗಿ ಹುಟ್ಟಿದ್ದೆ ನಿನ್ನ ಪಾಪ ಅಂತ ಅಂದ್ಬಿಟ್ಟ, ವಿರಾಟರಾಯ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದ, ಭೀಮ ನೋಡ್ಕೊಂಡು ಸುಮ್ಮನಿದ್ನಲ್ಲ. ಆದರೂ ಅವಳಿಗೆ ಭೀಮನ ಬಗೆಗೇ ಒಂದು ಬಗೆಯ ಆಸೆ, ಅದಕ್ಕೆ ಅವಳು ಯೋಚನೆ ಮಾಡ್ತಾಳಂತೆ. ಎಲ್ಲರೂ ಕಲಿಭೀಮನೇ ಮಿಡುಕುಳ್ಳ ಗಂಡನು ಅಂತ, ಯಾರಾದರೂ ನನ್ನ ಬಗ್ಗೆ ಸ್ಪಂದನ ಇದೆ, ಒಂದು ಸ್ವಲ್ಪ ಯೋಚನೆ ಇದೆ ಅಂದರೆ ಭೀಮ ಮಾತ್ರ. ಅವನು ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವನು, ನನಗೆ ತೊಂದರೆ ಆದರೆ, ನನಗೆ ಕಷ್ಟ ಆದರೆ ನನಗೆ ಸಹಾಯ ಮಾಡೋದಕ್ಕಿರ್ತಾನೆ. ಅವನು ನಿಜವಾಗಲೂ ಒಂದು ರೀತಿಯ ಪೈಪೋಟಿ ಪಂಥ ಪ್ರತಿಜ್ಞೆ ಇರತಕ್ಕಂಥ ಅವನು. ಈ ಅವನು ಕೀಚಕ ಮಾಡಿದ ಎಲ್ಲ ಅನ್ಯಾಯವನ್ನು ನಾನು ಅವನಿಗೆ ಹೇಳ್ತೇನೆ, ಒಂದು ಸಮಯ ಏನಾದರೂ ಭೀಮ ನನ್ನ ಮಾತು ಕೇಳದೇ ಇದ್ದರೆ ವಿಷ ಕುಡಿದ್ಬಿಡ್ತೇನೆ ಅಂಥೇಳಿ ಯೋಚನೆ ಮಾಡ್ತಾಳಂತೆ. ದ್ರೌಪದಿಗೆ ಆದ ಸಂಕಟವನ್ನು ನಾವು ಕವಿಯ ಮಾತಿನಲ್ಲಿ ನೋಡ್ತಾ ಹೋಗ್ತೇವೆ. ಕೊನೆಗೆ ನೇರವಾಗಿ ಅವಳು ಭೀಮ ಇದ್ದಂತಹ ಪಾಕಶಾಲೆಗೆ ಬಂದಳು, ಅಡುಗೆ ಶಾಲೆಗೆ ಬಂದಳು. ಅಲ್ಲಿ ಅವನು ಆರಾಮಾಗಿ ಮಲ್ಕೊಂಡಿದ್ದ. ಕವಿ ಇನ್ನು ಉಳಿದ ಪದ್ಯಗಳಲ್ಲಿ ಹೇಳ್ತಾನೆ, ಅನೇಕ ತರಕಾರಿಗಳೆಲ್ಲ ಇತ್ತು, ಅಡುಗೆಗಳೆಲ್ಲ ಇತ್ತು, ಅದರಲ್ಲಿ ಇದ್ದಂಥ ಒಂದು ಸಣ್ಣ ಮಂಚದ ಮೇಲೆ ಅವನು ಆ ಕಡೆಗೆ ಮುಖ ತಿರುಗಿಸಿ ಮಲ್ಕೊಂಡಿದ್ದಂತೆ ಮುಸುಕು ಹಾಕ್ಕೊಂಡು. ಹಾಗೆ ಬಂದಂಥ ಅವನನ್ನು ಎಬ್ಬಿಸಿ ನೋಡೋಣ, ಕೋಪ ಮಾಡ್ಕೊಳ್ತಾನೋ ಏನೋ ಅಂದ್ಕೊಂಡು ಬಂದ್ಲಂತೆ. ಬಂದವಳು ಮೆಲ್ಲಗೆ ಮುಖದ ಮುಸುಕನ್ನು ತರಿಸಿದಾಗ ಆಗ ಅವನು ಎದ್ದು, ಏನು
ಬಂದೆ ಅಂತ ಕೇಳ್ತಾನಂತೆ. ಇಲ್ಲಿ ಕವಿ ದೇಸಿಯನ್ನು ಬಹಳ ಚೆನ್ನಾಗಿ ಪ್ರಯೋಗ ಮಾಡಿದ್ದಾನೆ. ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತೋರುತ್ತಿದೆ, ತಳುವಿಲ್ಲದೆ ಉಸಿರು, ಬೇಗ ಹೇಳು, ತಡ ಮಾಡಬೇಡ, ಇರುಳೇಕೆ ಬಂದೆ ಲತಾಂಗಿ ಅಂತ. ಅವನಿಗೆ ಭಯ, ರಾತ್ರಿ ಹೊತ್ತು ಬಂದುಬಿಟ್ಟಿದ್ದಾಳೆ, ಯಾರಾದರೂ ಏನಾದರೂ ಅಂದ್ಕೊಂಬಿಡ್ತಾರೆ ಅಂತ. ಕುಮಾರವ್ಯಾಸ ಆ ಮಾತನ್ನು ಆಡಿದ್ದಾನೊಂದು ಕಡೆ. ಆವಾಗ ಅವಳು ನಾಪಕ ಮಾಡ್ತಾಳೆ, ನಿನ್ನೆಯ ದಿವಸ ಕೀಚಕ ನನ್ನನ್ನು ವಧೆದನ್ನು ನೀನು ನೋಡಿದೆ, ರಾಜಸಭೆಯಲ್ಲಿ ನನಗೆ ಅವಮಾನ ಮಾಡಿದ್ದೆ ನೀನು ನೋಡಿದೆ, ಇನ್ನೂ ಅವನು ನನ್ನನ್ನು ಹಿಂಬಾಲಿಸೋದು ಬಿಡೋಲ್ಲ, ಆದ್ದರಿಂದ ಅವನು ಹೀಗೆ ಹಿಂಬಾಲಿಸ್ತಾ ಇದ್ದರೆ ನಾನು ಬದುಕೋಕ್ಕಾಗೋಲ್ಲ, ನಾನು ಬದುಕಲ್ಲ ಅಂದರೆ ನನ್ನ ಸಾವಿನ ಪಾಪ ನಿನಗೆ ಬಂದದ್ದು ಅಂತಾಳೆ ಆ ದ್ರೌಪದಿ. ಅದು ಭೀಮನಿಗೆ ಕೋಪ ಬಂತು. ನಾವೇನಾದರೂ ಆಗಿದ್ರೆ ಆಗಲಿ ಬಿಡು, ನಾನು ಈ ಸಹಾಯಕ್ಕೆ ಬರ್ತೀನಿ ಅಂತ ತಕ್ಷಣ ಅಂತ ಇದ್ವು. ಆದರೆ ಭೀಮ ಹಾಗೆ ಅನ್ಲಿಲ್ವಂತೆ. ಅವನಂದದ್ದೇನು ಅಂತ ಹೇಳಿದ್ರೆ, ನೋಡು ನಾನು ನಿನ್ನ ರಮಣ ನಿಜ, ಆದರೆ ನೀನು ಯಾವಾಗ ನನ್ನ ಹತ್ರ ಬರ್ತೀಯ ಅಂದರೆ ಕಷ್ಟ ಬಂದಾಗ ಮಾಡ್ತೀಯ ಬರ್ತೀಯ, ಸುಖ ಇರುವ ಸಂದರ್ಭದಲ್ಲೆಲ್ಲ ನೀನು ಉಳಿದವರ ಕಡೆಗೆ ಹೋಗ್ತೀಯ, ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಒಂದು ಗಾದೆಯ ಮಾತನ್ನು ಬಳಸಿದ್ದಾನೆ, ಕೆಲವರು ಗಳಿಸಿದೊಡೆಯ ಕೆಲರುಂಡು ಜಾರುವರು ಅಂತ. ಕೆಲವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಉಳಿದವ್ರು ತಿನ್ನುವಂಥ ಸಂಸಾರ ಇರುತ್ತಲ್ಲ, ಹಾಗಾಗಿದೆ, ಕಷ್ಟಪಡ್ತಾ ಇರೋ ನಾನು, ಉಳಿದವರೆಲ್ಲ ಸುಖವಾಗಿದ್ದಾರೆ, ನೀನು ಅವ್ರನ್ನು ಕೇಳಿದ್ಬಿಟ್ಟು ನನ್ನ ಹತ್ರ ಬಂದಿದೀಯಾ ಅಂತ ಅಂದ. ನಿನ್ನ ಹತ್ರ ನಾನೇನು ಮಾಡೋಕ್ಕಾಗಲ್ಲ, ನಾವು ಧರ್ಮರಾಯನ ಮಾತು ಕೇಳಿಕೊಂಡಿರುವಂಥ ಜನ, ನಾವು ಭೀತರು ಧರ್ಮ ಜನ ಹೊರಗೆ ಅಂತ ಹೇಳಿ ಭೀಮ ಹೇಳಿದಾಗ ಆ ದ್ರೌಪದಿಯ ಮಾತುಗಳಿದೆಯಲ್ಲ, ಅದು ನಮ್ಮ 10, 11, 12 ಶತಮಾನದಲ್ಲಿದ್ದಂಥ ವೀರರನ್ನು ಕುರಿತ ಮಾತುಗಳಾಗಿದೆ. ಏನು ಅಂತಂದರೆ, ಯಾರಿಗಾದರೂ ಎಲ್ಲಾದರೂ ಅನ್ಯಾಯ ಆಗ್ತಾ ಇದೆ ಅಂದರೆ, ಅದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ದು ಅಂತಂದರೆ, ಯಾರು ಎದುರೋದಕ್ಕೆ ನಿಲ್ಲೋದಿಲ್ವೋ, ಅವರ ಸಹಾಯಕ್ಕೆ ಬರೋದಿಲ್ವೋ ಅಂಥವರನ್ನು ರನ್ನ ಕವಿ ಷಂಡ ಅಂತ ಬೈದಿದ್ದಾನೆ. ಅದೇ ರೀತಿಯ ಮಾತನ್ನು ಇಲ್ಲಿ ದ್ರೌಪದಿ ಆಡ್ತಾಳೆ. ಇದು ಕುಮಾರವ್ಯಾಸನ ಮಾತು ಅನ್ನೋದಕ್ಕಿಂತ ಹೆಚ್ಚಾಗಿ ಕುಮಾರವ್ಯಾಸನ ಕಾಲದಲ್ಲಿದ್ದಂಥ ಜನಸಾಮಾನ್ಯರಲ್ಲಿದ್ದ ಕಥೆಯಲ್ಲಿ ಬರುವ ದ್ರೌಪದಿಯ ಮಾತು. ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸೆ, ವೈರಿಯನ್ನು ಕಡಿಕಂಡವನು ಮಾಡುವನು. ಗಂಡು ಕೂಸು ಅಂತ ಹೇಳಿ ಅಲ್ಲಿ ಅವಳು ಕರಿತಾ ಇದ್ದಾಳೆ. ಅವನು ಗಂಡಸು ಅಂತ ಹೇಳ್ತಾ ಇಲ್ಲ, ಗಂಡು ಕೂಸು. ಕೂಸು ಅಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅನ್ವಯವಾಗುವಂಥ ಮಾತು. ವೈರಿಯನ್ನು ಕಡಿಕಂಡವನು ಮಾಡುವನು. ಹೆಂಡತಿಗೆ ಏನಾದ್ರು ಕಷ್ಟ ಬಂತು ಅಂದರೆ ವೈರಿಯನ್ನು ಕತ್ತರಿಸಿ ಬಿಸಾಕ್ಬಿಡ್ತಾನೆ ಗಂಡ ಅನ್ನೋನು. ಮೇಣ್ ತನ್ನ ಒಡಲ ನಿಕ್ಕುವನು, ಆಗೋದಿಲ್ವಾ, ತನ್ನ ದೇಹವನ್ನೇ ಸಮರ್ಪಣೆ ಮಾಡ್ತಾನೆ. ಗಂಡರೈವರು, ಮೂರು ಲೋಕದ ಗಂಡರು ನೀವು, ಮೂರು ಲೋಕದಲ್ಲೂ ನಿಮ್ಮಂಥ ವೀರ್ರು ಯಾರೂ ಇಲ್ಲ. ಒಬ್ಬಳನ್ನು ಆಳಲಾರಿರಿ, ಒಬ್ಬಳನ್ನು ಆಳೋದಕ್ಕೆ ಸಾಧ್ಯ ಇಲ್ವಲ್ಲ. ಗಂಡರೋ ನೀವು, ಭಂಡರೋ ನೀವೇನು, ಭಂಡರ ನೀವು, ಹೇಳೋ ಮಾತು ನಡೆಯೋ ಮಾತಿಗೆ ಗೌರವ ಇಲ್ಲದೆ ಇರತಕ್ಕಂಥ ಜನನ ಅಂತ ಹೇಳಿ ಇಂದುಮುಖಿ ಆ ಚಂದ್ರಮುಖಿಯಾದಂಥ ದ್ರೌಪದಿ ಹೇಳಿದಾಗ ಭೀಮ ಹೇಳೋದೇನು ಅಂತಂದರೆ, ಅವನಿಗೆ ಇನ್ನೂ ಧೈರ್ಯ ಬರಲಿಲ್ಲ ದ್ರೌಪದಿಗೆ ಸಹಾಯ ಮಾಡಬೇಕು ಅಂತ. ಅಣ್ಣನ ಬಗೆಗೆ ಮೊದಲಿನಿಂದಲೂ ಗೌರವ ಇಟ್ಕೊಂಡಿದ್ದವರು ಅನ್ನೋದನ್ನು ಕುಮಾರವ್ಯಾಸ ಹಂತ ಹಂತದಲ್ಲೂ ಚಿತ್ರಿಸ್ತಾ ಹೋಗ್ತಾನೆ. ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದ. ಹೆಣ್ಣಿನ ಕರ್ತವ್ಯಕ್ಕೋಸ್ಕರ ಅಣ್ಣನ ಮಾತನ್ನೇ ಮೀರಿಬಿಟ್ಟು ಈ ಕುಂತಿಯ ಮಗ ಭೀಮ ಬದುಕೊಂಬಿಟ್ಟಕ್ಕಣೋ ಅಂಥೇಳಿ ಕೆಟ್ಟ ಜನ ಮಾತಾಡ್ತಾರೆ. ನಾನು ನಿನ್ನ ಸಹಾಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ನಿನಗೇನಾದರೂ ಬೇಕಾ ಅಣ್ಣನ ಹತ್ರ ಹೋಗಿ ಹೇಳ್ಕೊ. ನಾವು ತಿಂತಾ ಇರ್ತಕ್ಕಂಥದ್ದಿದು, ನಮಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಇದು. ನಾವು ಊಟ ಮಾಡ್ತಾ ಇದ್ದೀವಿ, ಅಗ್ನಿ ಅಂದ್ರೂ ಊಟ ಮಾಡ್ತಾ ಇದ್ದೀವಿ, ಅವಮಾನ ಅನ್ನೋದೊಂದು ಅಗ್ನಿ. ರಾಯನಾಜ್ಞೆಯ ಕಣ್ಣಿಯಲ್ಿ, ರಾಯ ಧರ್ಮರಾಯ ಮಾಡಿರ್ತಕ್ಕಂಥ ಆಜ್ಞೆಯ ಒಂದು ಹಗ್ಗದ ಗಂಟಿನಲ್ಲಿ ನಾವು ಸಿಕ್ಕಾಕೊಂಬಿಟ್ಟಿದ್ದೀವಿ ಕಾಂತೆ, ನಾನೇನು ಮಾಡೋಕ್ಕಾಗಲ್ಲ ಅಂದ. ಆಗ ದ್ರೌಪದಿಗೆ ಭೀಮನಿಂದಲೂ ಸಹಾಯ ಸಿಕ್ಕೋಲ್ಲ ಅಂತ ಗೊತ್ತಾದಾಗ ಅವಳು ಅಂದ್ಲು, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳ್ಳು. ಈ ಲೋಕದಲ್ಲಿ ನನ್ನಂತೆ ಅವಮಾನಗೊಳ್ತಕ್ಕಂಥ ನಾರಿಯರು ಹುಟ್ಟದೇ ಇರಲಿ ಅಂತ ಹೇಳಿ ಅವಳು ಖಂಡಿತ ಮಾತಾಡಲಂತೆ. ಆಗ ಅಷ್ಟೇ ನಿಲ್ಲಿಸಲಿಲ್ಲ ಅವಳು, ಭೀಮ ಸನ್ನಿಬರು ಗಂಡರು ಜನಿಸಲು ಬೇಡ ಅಂದ್ಲಂತೆ. ಭೀಮನಿಗೆ ಸಮಾನವಾದಂಥ ಹೀಗೆ ಹೆಂಡತಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯವಿಲ್ಲದೆ ತಪ್ಪಿಸ್ಕೊಳ್ತಕ್ಕಂಥ ಗಂಡಸರಿದ್ದರೆ ಅಂಥವರು ಹುಟ್ಟೋದು ಬೇಡ, ಇನ್ನು ಮುಂದಕ್ಕೆ ಅಂಥವರು ಜನ್ಮ ತಾಳೋದು ಬೇಡ. ಹಾಗೆ ಜನ್ಮ ತಾಳಿದರೆ ಹೆಂಡತಿಗೆ ಅವಮಾನ ಆದಾಗ ಸಹಾಯ ಮಾಡೋದಕ್ಕೆ ಇಲ್ಲದೆ ಇರತಕ್ಕಂಥ ಗಂಡ ಇದ್ದಾನೆ ಅಂತಾಗತ್ತೆ ಅಂದ. ಆ ಭೀಮನೂ ಬೇಡ ಅಂದ್ಲಂತೆ. ಆದರೆ ಜೊತೆಗೆ ಅವಳು ಅಂದ್ಲು, ನನ್ನಂತೆ ಪಾಂಡವರು ದುಃಖಿಗಳು ಯಾರಿದ್ದಾರೆ ಅಂತ ಹೇಳಿ ದ್ರೌಪದಿ ಸಂಕಟಪಟ್ಲಂತೆ. ಅವಳು
ಭೀಮನನ್ನ ಐವರೋ ನೀವು ಬಂಡರೋ ಅಂತ ಹೇಳಿ ಬೈದದ್ದು ನಿಜ. ಆದರೆ ಭೀಮ ಯಾವಾಗ ಧರ್ಮರಾಯನ ಮಾತಿನಿಂದ ನಾವು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವನು ಅವಳು ಅವನ ಮಾತಿಗೆ ಬೈಲಿಲ್ಲ ಅವನನ್ನು. ಅಯ್ಯೋ ಯಾಕಪ್ಪ ನಾನಂಥವ್ರು ಹುಟ್ಟಿರಬೇಕು, ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪು ಅನ್ನೋ ಮಾತನ್ನು ಅವಳು ತನ್ನಲ್ಲೇ ತಾನೇ ಉಚ್ಚರಿಸ್ಕೊಂಡ್ರು. ಆದರೆ ಅವಳು ಜ್ಞಾಪಕ ಮಾಡ್ಕೊಳ್ತಾಳೆ ಯಾವ್ಯಾವ ಸಂದರ್ಭದಲ್ಲಿ ಅವಕ್ಕೆ ಅವಮಾನ ಆಯಿತು ಅಂತ. ಇಲ್ಲಿ ನಾವು ಅನ್ನಬೇಕಾಗಿರೋದು ಯಾರು ಅಂತಂದರೆ ಪಾಂಡವರನ್ನೇ ನಾವು ಟೀಕೆ ಮಾಡಬೇಕು. ಯಾಕೆಂದರೆ ಮಂದೆಗೆಳೆಸಿದ ಪಾಪಿ ಕೌರವನಂದು ಮುಂದಲೆ ಹಿಡಿದ, ಅವತ್ತು ಮುಂದಲೆ ಹಿಡಿದುಕೊಂಡು ದರ ದರ ಅಂತ ಹೇಳಿ ದುಶ್ಯಾಸನ ದ್ರೌಪದಿಯನ್ನು ತಾವಳ ಅರಮನೆಯಿಂದ ಸಭೆಯವರೆಗೂ ಬೀದಿಯಲ್ಲಿ ಎಳ್ಕೊಂಡು ಬಂದ. ಅವಳ ದೇಹ ಎಲ್ಲ ಧೂಳಿನಿಂದ ತುಂಬೋಯಿತು. ಆಮೇಲೆ ಸೈಂಧವ ಧರ್ಮರಾಯನ ಸಹೋದರ ಕೌರವ, ಕೌರವನ ಏಕೈಕ ತಂಗಿ ದುಶ್ಯಲೆ, ದುಶ್ಯಲೆಯ ಗಂಡ ಜಯದ್ರಥ ಸೈಂಧವ. ಆ ಸೈಂಧವ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಹೊತ್ಕೊಂಡು ಹೋದ. ಆವಾಗಲೂ ಆಕೆಯ ಮುಡಿಯನ್ನೇ ಹಿಡ್ಕೊಂಡು ಎಳ್ಕೊಂಡೋದ. ಇವತ್ತು ಮತ್ತೆ ನನ್ನ ಮುಡಿಯನ್ನು ಹಿಡ್ಕೊಂಡು ಆ ಕೀಚಕ ಅನ್ನೋ ನಾಯಿ ನನ್ನನ್ನು ಎಳ್ಕೊಂಡು ಹೋದದ್ದಷ್ಟೇ ಅಲ್ಲ, ಕಾಲಲ್ಲಿ ಒದ್ದ. ನಾನು ಈ ಮೂರೂ ಸಂದರ್ಭದಲ್ಲಿ ನೊಂದೆ. ನಾನು ಈ ಮೂರು ಬಾರಿಯ ಭಂಗ ಸಾಕು, ಇನ್ನು ಉಳಿದ ಅವಮಾನಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಇನ್ನು ನನ್ನ ವಿಷ ಕುಡಿತೀನಿ ಅಂತ ಹೇಳಿದ್ದೀನಲ್ಲ, ಆ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತಂದು. ಆಗ ಭೀಮನಿಗೆ ಸ್ವಲ್ಪ ಭಯವಾಯಿತು ಅಂತ ಕಾಣುತ್ತೆ. ಆಗ ಅವನು ಆಯ್ತಾಯಿತು ಏನಾದರೂ ಆಗಲಿ ಅಂತ ಅವನು ಅಂದ್ಕೊಳ್ಳೋ ಅಷ್ಟರಲ್ಲಿ ಅವಳು ಇನ್ನೊಂದು ಬಾಂಬ್ ಹಾಕಿದಂಥ ಮಾತನಾಡಿಬಿಟ್ಲು. ಏನು ಅಂತಂದರೆ, ನೀವು ಎಂಥವರು, ಯಮ ಏನಾದರೂ ಕೆರಳಿದರೂ ಅವನನ್ನೇ ಕತ್ತರಿಸುವ, ನಾಶ ಮಾಡುವ, ಬಾಣಪ್ರಯೋಗ ಮಾಡುವ ಶಕ್ತಿ ಇರೋವಂಥ ಜನ ನೀವು, ಒಬ್ಬಳನ್ನು ನೋಡ್ಕೊಳೋಕ್ಕಾಗಲ್ವ ನಿಮ್ಮ ಕೈಲಿ, ಪಾಪಿಗಳಿರ, ಅಪಕೀರ್ತಿಗೆ ಅಳುಕಿರಿ, ಹೆಂಡತಿಯನ್ನು ನೋಡ್ಕೊಳೋಕ್ಕಾಗಲ್ಲ ಅನ್ನೋ ಅಪಕೀರ್ತಿ ಬಂತಲ್ಲ ಅದಕ್ಕೆ ನೀವು ಅಳುಕ್ರಿ, ನಿಮಗೆ ಯಾಕೆ ಈ ತೋಳನ್ನು ಹೊತ್ಕೊಂಡಿರ್ತಕ್ಕಂಥ ಭಾರ ಬೇಕಿಲ್ಲ, ಈ ಜೊತೆಗೆ ರಾಜ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದೀರಾ, ನೀವು ಹುಟ್ಟಿರೋದು ಯಾಕೆ ಅಂದರೆ ಅನ್ನಾನ ಖರ್ಚು ಮಾಡೋಕ್ಕೆ ಅಂತ. ಕೂಳುಗೇಡಿಂಗೆ ಅಂಥೇಳಿ ಮಾತನ್ನು ಬಳಸ್ತಾನೆ. ಕೂಳು ಕೇಡು ಅಂದರೆ ಏನು ಅಂದರೆ, ಇರೋ ಅನ್ನ ತಿನ್ನೋದಷ್ಟೇ ಹೊರತು ಅನ್ನಕ್ಕೆ ಸರಿಯಾದ ಕೆಲಸ ಮಾಡೋದಲ್ಲ ಅಂತ. ಅವಳ ಬೈದ ತಕ್ಷಣ, ಅವಳು ಕಂಬನಿ ತುಂಬಿದ ತಕ್ಷಣ ಭೀಮನಿಗೆ ಗೊತ್ತಾಗೋಯಿತು, ಇವಳು ಖಂಡಿತ ವಿಷಾಗಿಷ ತಗೊಂಡು ಸತ್ತೋಗ್ತಾಳೆ. ಮೂರು ಬಾರಿ ಅವಮಾನ ಆಗಿದ್ದ ಇವಳನ್ನು ನಾವು ಏನಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ. ಆಗ ಅವನು ತಕ್ಷಣ ಬಂದು ತನ್ನ ಸೆರಗಿನ, ತನ್ನ ಪಂಚೆ ಯಾವುದು ಹೊದ್ಕೊಂಡಿರ್ತಾನೆ ಆ ಅದರ ಅಂಚಿನಿಂದ ಅವಳ ಕಂಬನಿಯನ್ನು ತೊಡೆದು ಅವಳ ತಲೆಯನ್ನು ನೇವರಿಸಿ ಗಲ್ಲವನ್ನು ಹಿಡಿದು ಅಲ್ಲಾಡಿಸ್ತಾ ಅವಳನ್ನು ಒಂದು ಮಂಚದ ಮೇಲೆ, ಒಂದು ಪೀಠದ ಮೇಲೆ ಕೂರಿಸಿ ಅಲ್ಲಿದ್ದಂಥ ಗಿಂಡಿ ಸಣ್ಣ ಪಾತ್ರೆಯಲ್ಲಿರುವ ನೀರಿನಿಂದ ಅವಳ ಮುಖವನ್ನೆಲ್ಲ ತೊಳೆದು ಹೇಳ್ತಾನಂತೆ ಅವನಿಗೆ. ದ್ರೌಪದಿಯ ಕಣ್ಣೀರು ತಡ್ಕೊಳ್ಳೋಕ್ಕಾಗಲಿಲ್ಲ. ಅರಸಿ ಬಿಡು ಬಿಡು ಕಾತಿಯನು, ವಿಸ್ತರಿಸಲೇಕೆ, ಇನ್ನೇನು ಜಾಸ್ತಿ ಹೇಳಬೇಡ ನೀನು. ಯಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆ, ನಮ್ಮ ಅಣ್ಣನ ಆಜ್ಞೆಯನ್ನು ಇವತ್ತು ನಾನು ದಾಟ್ಬಿಟ್ಟಿದ್ದೇನೆ ಅಂತ. ಈ ದಾಂಟಿದೆ ದಾಂಟಿದೆ ಅಂತ ಹೇಳುವ ಭೀಮ ಈ ಥರ ಎರಡು ಮೂರು ಸರಿ ದಾಟ್ತಾನೆ. ಏನು ಅಂತಂದರೆ, ಲೇ ತಗೊಂಬ ಹೋಗೋ ಬೆಂಕಿನ ಆ ದುಶ್ಯಾಸನ ಮತ್ತು ದುರ್ಯೋಧನರ ತೋಳುಗಳನ್ನು ಸುಟ್ಟು ಹಾಕಿಬಿಡ್ತೀನಿ, ಅವರನ್ನು ಕತ್ತರಿಸ್ಬಿಡ್ತೀನಿ, ಈ ರೀತಿಯಾಗಿ ಪಗಡೆ ಆಡಿದ ನಮ್ಮ ಅಣ್ಣನ ತೋಳನ್ನೇ ನಾನು ಕತ್ತರಿಸ್ಬಿಡ್ತೀನಿ ಅಂತನ್ನುವ ಮಾತನ್ನು ಭೀಮ ಸಭೆಯಲ್ಲಿ ಹೇಳಿರ್ತಾನೆ. ಸ್ವಲ್ಪ ಮಾತುಗಾರ, ದುಂದು ಮಾತುಗಾರ, ಬೇಗ ಬೇಗ ಮಾತಾಡೋನು, ಇಲ್ಲಿ ದ್ರೌಪದಿ ಕೆರಳಿಸಿದ ಮೇಲೆ ಮಾತಾಡಿದ್ದಾನೆ ಅಂತ. ಆದ್ದರಿಂದ ದಾಟದೆ ದಾಟದೆ ಬಿಡು, ನಾನು ಇನ್ನು ಧರ್ಮರಾಯನ ಮಾತನ್ನು ಕೇಳೋದಿಲ್ಲ ಅಂತ. ಆದ್ದರಿಂದ ಅವನು ಹೇಳೋ ಪ್ರತಿಜ್ಞೆಯ ಮಾತುಗಳಿದೆಯಲ್ಲ, ತುಂಬ ಜೋರಾಗಿದೆ ಕುಮಾರವ್ಯಾಸನಲ್ಲಿ. ಬಸುರ ಬಗೆವೇನು, ಕೀಚಕ ನಸುಮಿಸಿಕ್ಕಿದೊಡೆ, ಕೀಚಕ ಏನಾದರೂ ಒಂದು ಸ್ವಲ್ಪ ಅಲ್ಲಾಡಿ ನಿನಗೆ ಅವಮಾನ ಮಾಡೋಕ್ಕೆ ಬಂದರೆ ಅವನ ಹೊಟ್ಟೆಯನ್ನು ಬಗೆದು ಬಿಡ್ತೇನೆ. ಜೊತೆಗೆ ವಿರಾಟ ವಂಶದ ಸುದೇಷ್ಣೆಯ ತಮ್ಮ ತಾನೇ ಅವನು, ಆದ್ದರಿಂದ ಅವನ ಹೆಸರ ತೊಡವೇನು ಅವನ ಹೆಸರಿಲ್ದ ಮಾಡಿಬಿಡ್ತೇನೆ. ನಮ್ಮನ್ನು ಅರಿವೊಡೆ, ನಾವು ಹೆಸರನ್ನು ಗೊತ್ತಾದರೆ ಅಜ್ಞಾತವಾಸದ ಅವಧಿಯಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತೇವೆ ನಾವು. ಕೌರವ ವರ್ಜವ ಕುಸುರಿದರಿವೇನು, ಕೌರವ ಸಮೂಹವನ್ನೆಲ್ಲ ಕತ್ತರಿಸಿಬಿಡ್ತೀನಿ ನಾನು. ಭೀಮ ಕಷ್ಟವನ್ನೆಸಗಿದನು ಹಾ ಎಂದರಾದಡೆ, ಅಯ್ಯೋ ಭೀಮ ಕಷ್ಟ ಮಾಡ್ತಾ ಇದ್ದಾನಲ್ಲಪ್ಪ, ನಮ್ಮೆಲ್ಲ ಅಜ್ಞಾತವಾಸದ ಅವಧಿ ಮುಗಿಯೋದ್ರೊಳಗೆ ಆಗೋಯ್ತಲ್ಲಪ್ಪ ಅಂದರೆ ನಾನು ಅವರನ್ನೆಲ್ಲ ಸಾಯಿಸ್ಬಿಡ್ತೀನಿ, ಅವರನ್ನೆಲ್ಲ ಕತೆ ಮುಗಿಸ್ಬಿಡ್ತೀನಿ ಅಂದರೆ ಅವರ ಮುಖವನ್ನೆಲ್ಲ ಅವರ ಮುಸುಡನ್ನೆಲ್ಲ ಅಮರಾದ್ರಿಯಲ್ಲಿ ನಾನು ತೇದುಬಿಡ್ತೀನಿ ಅಂದರೆ ಅವರ ಕತೆ ಮುಗಿಸ್ಬಿಡ್ತೀನಿ ಅಂತಾನೆ. ಹೀಗೆ ಈ ಪ್ರಸಂಗ ಮುಕ್ತಾಯ ಆಗಿದೆ. ಇಲ್ಲಿ ಭೀಮನನ್ನು ಕೆಣಕುವ ದ್ರೌಪದಿ ಮತ್ತು ಅವನನ್ನು ಮಾತಿನ ಮೂಲಕ ಮತ್ತೆ ಅವನು ತನ್ನ ಬಗೆಗೆ ಆಲೋಚನೆ ಮಾಡುವಂತೆ ಮಾಡುವ ದ್ರೌಪದಿಯ ಮಾತುಗಳನ್ನು ಕುಮಾರವ್ಯಾಸ ನಮ್ಮ ಮಾತುಗಳಲ್ಲಿ ಸೆರೆ ಹಿಡಿದಿಟ್ಟಿದ್ದಾನೆ.
ಇಲ್ಲಿ ಬರ್ತಕ್ಕಂಥ ಅನೇಕ ಪದಗಳು ಈಗಲೂ ನಮಗೆ ಬಳಕೆಯಲ್ಲಿವೆ ಅನ್ನೋದನ್ನು ಗಮನಿಸಿದಾಗ ಎಂತಹ ಜನಸಾಮಾನ್ಯರನ್ನು ಆಕರ್ಷಿಸುವ ಭಾಷೆಯ ಕವಿ ಕುಮಾರವ್ಯಾಸ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲೊಂದು ನಾಟಕನೂ ಇದೆ. ಆ ನಾಟಕದಲ್ಲಿ ಹೆಣ್ಣೊಬ್ಬಳು ಗಂಡಸನ್ನು ತನ್ನ ಮಾತಿಗೆ ಒಪ್ಪಿಕೊಳ್ಳುವಂತೆ ಮಾತಾಡುವ ಧಾಟಿ ಇದೆ, ಜೊತೆಗೆ ಭೀಮನ ರೋಷದ ಮಾತುಗಳು ಇವೆ. ಇವುಗಳೆಲ್ಲವನ್ನು ಚಿತ್ರಿಸ್ತಾ ಕುಮಾರವ್ಯಾಸ ನಮಗೆ ಒಂದು ಚಿತ್ರಣವನ್ನು ಹೇಗೆ ಕೊಡ್ತಾನೆ ಅಂತಂದರೆ, ದ್ರೌಪದಿ ಇಲ್ಲದೇ ಇದ್ದರೆ ಮಹಾಭಾರತವೇ ಇಲ್ಲ ಅನ್ನುವುದಕ್ಕೆ ಈ ಒಂದು ದೃಶ್ಯನೂ ನಮಗೆ ಸಾಕ್ಷಿಯಾಗಿ ಕಾಣುತ್ತೆ.